ಜೆಡಿಎಸ್ ವರಿಷ್ಠರಾಗಿರುವಂತಹ ಎಚ್ ಡಿ ದೇವೇಗೌಡರು ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಶಾಸಕ ಎಚ್ ಡಿ ರೇವಣ್ಣ ಅವರನ್ನ ಒಳಗೊಂಡಂತಹ ಜೆಡಿಎಸ್ ನಿಯೋಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಂಸತ್ ಭವನದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದೆ ಲೋಕಸಭೆ ಚುನಾವಣೆಗೆ ಕರ್ನಾಟಕದಲ್ಲಿ ಸೀಟು ಹಂಚಿಕೆ ವಿಚಾರವಾಗಿ ಜೆಡಿಎಸ್ ನಿಯೋಗ ಪ್ರಧಾನಿ ಮೋದಿಯನ್ನು ಭೇಟಿಯಾಯಿತು ಸಂಸದ ಪ್ರಜ್ವಲ್ ರೇವಣ್ಣ ಸಹ ಜೆಡಿಎಸ್ ನಿಯೋಗದಲ್ಲಿ ಇದ್ರು ಪ್ರಧಾನಿಯವರನ್ನ ನಾನು ದೇವೇಗೌಡರು ರೇವಣ್ಣ ಇತರೆ ಶಾಸಕರು ಭೇಟಿಯಾಗಿದ್ದೇವೆ ನಾನು ಮತ್ತು ದೇವೇಗೌಡರು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಸೀಟು ಹಂಚಿಕೆ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಎಂದು ಕುಮಾರಸ್ವಾಮಿ ಅವರು ಹೇಳಿದರು ಮೋದಿ ಭೇಟಿ ಬಳಿಕ ನವದೆಹಲಿಯಲ್ಲಿ ಮಾತನಾಡಿದಂಥ ಅವರು ವಿಶೇಷವಾಗಿ ದೇವೇಗೌಡರ ಬಗ್ಗೆ ಮೋದಿ ಅವರು ಭಾವನಾತ್ಮಕ ಸಂಬಂಧ ಹೊಂದಿದ್ದಾರೆ ಗೌರವ ಕೊಡುವುದನ್ನು ಅನೇಕ ಬಾರಿ ಕಂಡಿದ್ದೇವೆ ನಮ್ಮ ಕುಟುಂಬದ ಬಗ್ಗೆ ಪ್ರಧಾನಿ ವಿಶ್ವಾಸ ಇಟ್ಟಿದ್ದಾರೆ ಅದರಲ್ಲಿ ಕುಂದುಂಟಾಗಿಲ್ಲ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಎಂದರು ಸೀಟು ಹಂಚಿಕೆ ಸುಗಮವಾಗಿ ನಡೆದು ಹೋಗುತ್ತೆ ಅದು ಸಮಸ್ಯೆಯೇ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆಯ ಸ್ಪರ್ಧೆಯಲ್ಲಿ ಇರಲ್ಲ ಆದರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರಚಾರದಲ್ಲಿ ಪ್ರಚಾರವನ್ನು ಮಾಡ್ತಾರೆ ಸ್ಪರ್ಧೆ ಮಾಡಲ್ಲ ಅಂತ ಅವರೇ ಸ್ಪಷ್ಟಪಡಿಸಿದ್ದಾರೆ ನನ್ನ ಸ್ಪರ್ಧೆ ಬಗ್ಗೆ ನಮ್ಮ ಪಕ್ಷದವರು ತೀರ್ಮಾನ ಮಾಡಿಲ್ಲ ಎಂದು ಕುಮಾರಸ್ವಾಮಿ ಹೇಳಿದರು ಇನ್ನು ದೇವೇಗೌಡರನ್ನು ಭೇಟಿಯಾಗುವುದು ಯಾವಾಗಲೂ ಸಂತಸದ ವಿಚಾರ ಎಂದು ಹೇಳಿಕೊಂಡಿದ್ದಾರೆ ಪ್ರಧಾನಿ ಮೋದಿಯವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರನ್ನು ಭೇಟಿಯಾಗುವುದು ಯಾವಾಗಲೂ ಸಂಸದ ಸಂತಸದ ವಿಚಾರ ಜೊತೆಗೆ ಎಚ್ ಡಿ ರೇವಣ್ಣ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದ್ದರು ದೇಶದ ಪ್ರಗತಿಗೆ ದೇವೇಗೌಡರು ಅನುಸರಣೀಯ ಕೊಡುಗೆಯನ್ನು ಭಾರತವು ಬಹುವಾಗಿ ಗೌರವಿಸುತ್ತೆ ವೈವಿಧ್ಯಮಯ ನೀತಿ ವಿಷಯಗಳ ಕುರಿತು ಅವರ ಆಲೋಚನೆಗಳ ಒಳನೋಟವುಳ್ಳವರು ಉಳ್ಳವರು ಮತ್ತು ಭವಿಷ್ಯದ ದೃಷ್ಟಿಕೋನ ಹೊಂದಿದವರಾಗಿದ್ದಾರೆ ಎಂದು ಮೋದಿಯವರು ಟ್ವಿಟರ್ನಲ್ಲಿ ಬರ್ಕೊಂಡಿದ್ದಾರೆ ದೇವೇಗೌಡರ ಕುಟುಂಬ ಅಂದರೆ ದೇವೇಗೌಡರ ಜೆ ಡಿ ಎಸ್ ನಿಯೋಗದ ಭೇಟಿ ಬಗ್ಗೆ ಎಸ್ ಇವತ್ತೇ ಮೈತ್ರಿ ಮೈತ್ರಿ ಆಗೋಗಿದೆ ಸೀಟು ಹಂಚಿಕೆ ಇವತ್ತೇ ಬಗೆಹರಿಯುತ್ತೆ ಅನ್ನೋ ಚರ್ಚೆಗಳ ನಡುವೆ ಅದು ಇನ್ನೂ ಸದ್ಯಕ್ಕೆ ಬಗೆಹರಿದಂಗೆ ಕಂಡಿಲ್ಲ ಆದರೆ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿಯವರು ಹತ್ರ ಸೀಟು ಹಂಚಿಕೆ ಮ್ಯಾಟ್ರೇ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋರೆ ನಮ್ಮ ಕುಟುಂಬಕ್ಕೆ ಮತ್ತು ದೇವೇಗೌಡರ ಬಗ್ಗೆ ಪ್ರಧಾನಿ ಮೋದಿಯವರು ಎಷ್ಟು ಗೌರವ ಕೊಡ್ತಾರೆ ಅನ್ನೋ ಸಾಕಷ್ಟು ಸಲ ನೋಡಿದ್ದೀವಿ ಹೀಗಾಗಿ ಇವತ್ತು ಕೂಡ ಅವ್ರು ಅಷ್ಟು ಪ್ರೀತಿ ವಿಶ್ವಾಸಿಯನ್ನು ನಡೆಸಿಕೊಂಡ್ರು ಹೀಗಾಗಿ ಸೀಟ್ ಹಂಚಿಕೆ ಅನ್ನೋದು ಮ್ಯಾಟ್ರೇ ಅಲ್ಲ ನಾವೇನು ಕೇಳ್ತೀವ್ರೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಇದ್ರ ಬಗ್ಗೆ ಅಧಿಕೃತವಾಗಿ ಹೊರಬೀಳಬೇಕಷ್ಟೇ ಮತ್ತೊಂದು ಮುಖ್ಯವಾದ ಅಂಶ ನಿಖಿಲ್ ಅವರು ಚುನಾವಣೆಗೆ ನಿಲ್ಲಲ್ಲ ಅನ್ನೋದನ್ನು ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸೋರೆ ಆರ ಮಾತು ನಾನು ನಂಬೋಕ್ಕಾಗಲ್ಲ ಇನ್ನೂ ಐದಾರು ತಿಂಗಳೈತೆ ಅಲ್ವಾ ಏನು ಬೇಕಾರ ಆಗ್ಬೋದು